ಆಯುಷ್ಮಾನ್ ಭವದಲ್ಲಿ ನೀವು ಪಾತ್ರ ಮಾಡಿದ್ರ ಅಥವಾ ಕೋ ಡೈರೆಕ್ಟರ್ ಸರ್? ಕೋ ಡೈರೆಕ್ಟರ್ ವಾಸು ಜೊತೆ ಇನ್ನು ಫುಲ್ ಪಿಕ್ಚರ್ ಮಾಡಿದ್ರೆ ಯಾವ ಪಾತ್ರ ಕೇಳಿ ಮಾಡೋನು ವಾಸು ಸರ್, ಪಿ ವಾಸು ಅವ್ರ ಹತ್ರ. ಬಟ್ ಅದು ಏನು ಅಲ್ಪಾಯಸಲ್ಲಿ ಮುಗಿದೋಯ್ತು ನಮ್ಮಲ್ಲಿ ಆ ಚಿತ್ರದಲ್ಲಿ. ಶುರುವಾಗಿದ್ದು ಓಪನಿಂಗಿಂದ ಡಿಸೆಂಬರ್ 10, 2018 ಸ್ಟಾರ್ಟು. ಡಿಸೆಂಬರ್ 31 ಏನೋ ಶೆಡ್ಯೂಲ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮತ್ತೆ ನನಗೆ ಕರೆ ಇಲ್ಲ. ನಾನು ಫೋನ್ ಮಾಡಿದ್ರೂ ಇಲ್ಲ ಸರಿ, ಅಲ್ಲಿ ಡೈರೆಕ್ಟ್ರ್ ಕಡೆಯಿಂದನೂ ಕರೆ ಇಲ್ಲ. ಬೇರೆ ಕೋ ಡೈರೆಕ್ಟರ್ಸ್ ಅವ್ರು ಕೇಳಿದೆ, ಇಲ್ಲ ಸರ್ ಒಂದು ಸೊಲ್ಲಲ್ಲ, ಏನು ಹೇಳಿಲ್ಲ ಸರ್ ಡೈರೆಕ್ಟ್ರು. ಸರಿ ಆಯಿತು, ನಾನು ಬಿಟ್ಬಿಟ್ಟೆ. ಮಾಡಿದ್ದೆ ಮಾತ್ರ ನಾನು. ಬಟ್ ಆ ಪಿಕ್ಚರಲ್ಲಿ ಒಂದೇ ಒಂದು ತಿಂಗಳು ಅಥವಾ ಒಂದೇ ಒಂದು ಸ್ಕೆಡ್ಯೂಲ್ ವರ್ಕ್ ಮಾಡಿದ್ದೀನಿ ಅಂದ್ರೂ ಭಾಳ ಒಳ್ಳೆ ಪರಿಚಯ, ಒಳ್ಳೆ ಸ್ನೇಹ ಸಿಕ್ಕಿದಂದೆ ಶಿವಣ್ಣಂದು. ಹಾಂ, ಅದು ನನಗೆ ಆ ಸ್ನೇಹಕ್ಕಿಂತ ಒಂದು ಶೆಡ್ಯೂಲ್ ವರ್ಕ್ ಮಾಡಿದ್ನ ಏನೋ ಅಂತ ನಾನು ಇವಾಗ ಅಂದ್ಕೊಳ್ತೀನಿ. ಯೋಗ 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 ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಶಿವಣ್ಣನಿಗೆ ನಾನು ಯಾರು ಏನಂತ ಗೊತ್ತಾದ ಮೇಲೆ ಅವ್ರಿಗೆ ಪ್ರತಿ ದಿವಸ ಬೆಳಗ್ಗೆ ಬಂದ ತಕ್ಷಣ ಕೃಷ್ಣಮೋಹನ್ ಹುಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರದ್ದು ನಮ್ದೆಲ್ಲ ಒಂಥರ ಏನಿದೆ, ಹೆಚ್ಚು ಕಮ್ಮಿ ಇಬ್ಬರು ಒಂದೇ ಏಜ್ನವರು. ಹೌದು, ರಾಜ್ಕುಮಾರ್ ಅವರು, ಶಾಸ್ತ್ರಿ ಅವರು ಹೇಗಿದ್ರು ಹಾಗೆ ನೀವು ಶಿವಣ್ಣ ಅವರ ಬಾಂಧವ್ಯ ಈ ಚಿತ್ರದಿಂದ ಬೆಳೀತು. ಭಾಳ ಚೆನ್ನಾಗಿತ್ತು. ಅವ್ರಿಗೇನಪ್ಪ ಬೆಳಗ್ಗೆ ಶೂಟಿಂಗ್ ಬಂದ್ರಂದರೆ ನಾನು ಹೈಟಿಗಿರೋದ್ರನ್ನಪ್ಪ ಎಲ್ಲಿ ನೋಡಿದ್ರು ಕೈ ತೋರಿಸ್ಬೇಕು ಕೃಷ್ಣಮೋಹನ್ ಅಂತಾರೆ. ಅವ್ರು ಈ ಬನ್ನಿ ಹೋಗಿ ಈ ವ್ಯವಹಾರಗಳೆಲ್ಲ ಬಹುವಚನ ಮಾತಾಡ್ಬೇಕಲ್ಲ. ಅವ್ರು ಏನಪ್ಪ ಅಂದರೆ ಹುಟ್ಟಿ ಬೆಳೆದಿದ್ದೆಲ್ಲ ಮದ್ರಾಸು, ನಮಗೂ ಅದೇ ಆಗಿರೋದ್ರಿಂದ ನಾವು ಹಂಚ್ಕೊಳ್ಳುವಂಥ ವಿಷಯಗಳು ತುಂಬಾ ಇತ್ತು. ಅದು ಆ ವಯಸ್ಸಲ್ಲಿ ಏನಪ್ಪ ಅಂದರೆ ಅಪ್ಪಾಜಿಯವ್ರ ಜೊತೆಯಲ್ಲಿ ನಮ್ಮ ಅಪ್ಪಾಜಿ ವರ್ಕ್ ಮಾಡಿ ಅವ್ರದ್ದು ಏನಪ್ಪ ಅವ್ರದ್ದು ಹೊಸ ನನಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಅವ್ರು ಹೇಳ್ತಾಯಿದ್ರು. ರಾಜ್ಕುಮಾರ್ ಎಷ್ಟು ಮರ್ಯಾದೆ ಕೊಡ್ತಾಯಿದ್ರು, ಎಷ್ಟು ಜನರು ಇರಲಿ, ನಿಮ್ಮ ತಂದೆಯವರು ಹೆಚ್ ಆರ್ ಶಾಸ್ತ್ರಿಗಳು, ರಾಮಚಂದ್ರ ಶಾಸ್ತ್ರಿ ಅಂದ್ರೆ ನಮ್ಮ ತಂದೆ ಹತ್ಬಿಡೋರು, ಅವ್ರ ಕರ್ಲು ಚುರ್ರು ಅಂದ್ಬಿಡುತ್ತೆ ಅವ್ರಿಗೆ. ಹೌದು ಶಿವಣ್ಣ, ಅದೆಲ್ಲ ನೋಡಿದ್ರೆ ಅವ್ರ ಬಾಂಧವ್ಯ ಏನಿದೆಯೋ ಪಿಕ್ಚರ್ ನೋಡ್ತಾ ಪಿಕ್ಚರಲ್ಲಿ ಅವರಿಬ್ರು ಯಾಕೆ ಮಾಡ್ತಾರಲ್ಲ, ನಮಗೆ ಈ ಬಾಂಧವ್ಯ ತಿಳಿದಿರೋದ್ರಿಂದನೇನೋ ಅವರಿಬ್ಬರು ಭಾಳ ಕ್ಲೋಸಾಗಿ ಆ್ಯಕ್ಟ್ ಮಾಡೋ ಪಿಕ್ಚರ್ಗಳು ನೋಡ್ತಾ ಇದ್ರೆ ನಮಗೆ ಎಕ್ಸ್ಟ್ರಾ ಎಮೋಷನ್ ಒಂದು ಸಿಗುತ್ತೆ ಅದರಲ್ಲಿ. ಹೌದು, ಅವಾಗ ನಾನು ಹೇಳಿ ತೋರಿಸ್ತಾ ಇದೆ ಮೇಯರ್ ಮುತ್ತಣ್ಣನಲ್ಲಿ ನಮ್ಮ ತಂದೆಯವರು ಏನಪ್ಪ ಹತ್ಕೊಂಡು ಮಾಡ್ತಾರೆ, ಹೇಳು ಮುತ್ತಣ್ಣ ಹೇಳ್ಬಿಡು ಇಲ್ಲಾಂದ್ರೆ ಊಟ ಬಿಡಲ್ವೋ ನಿನಗೆ ಅಂತಾರ. ಅದರಲ್ಲಿರೋ ಹೊಟ್ಟೆಯಿಂದ ಬರೋ ಅಹಂಕಾರ ಸೌಂಡ್ ಇರುತ್ತಲ್ಲ, ಶಾನ್ ಭೋಗರ ಪಾತ್ರ, ಶಾನ್ ಭೋಗರು ಅವೆಲ್ಲ ಮೇಯರ್ ಮುತ್ತಣ್ಣ ಪಿಕ್ಚರು. ಹೌದು, ಅವಿಸ್ಮರಣೀಯ ಸಿನಿಮಾಗಳು ಅವೆಲ್ಲ ನೋಡಿದಾಗ ಅದು ಏನಿದೆ ಅವ್ರ ರಕ್ತದಲ್ಲೇ ಬಂದಿರೋ ಬಾಂಧವ್ಯ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೂ ನಮ್ಮ ತಂದೆಯವ್ರಿಗೆ. ರಾಜ್ಕುಮಾರ್ ಅವರು ಏನಪ್ಪ ಅಂದ್ರೆ ಮಯೂರಾದಲ್ಲಿ ಏನಪ್ಪ ಇವರು ಸಾಕು ತಂದೆ ಆಗಿರ್ತಾರೆ. ಸೊ ಇವರು ನಮಗೆ ಏನಪ್ಪ ಈ ಬಾಂಧವ್ಯ ಎಲ್ಲ ತಿಳಿದಿರೋದ್ರಿಂದನೇ ಅವರು ಪರ್ಫಾರ್ಮೆನ್ಸ್ ಏನಂದ್ರೆ ನಮಗೆ ಪರ್ಫಾರ್ಮೆನ್ಸ್ ಥರ ಕಾಣಿಸಲ್ಲ, ಲೈವಲ್ಲಿ ಏನೋ ಅವರಿಗೆ ಸಹಜವಾಗಿದ್ದಾರೆ, ಸಹಜವಾಗಿ ಏನೋ ಲೈಫಲ್ಲೇ ನಡೀತಾ ಇದೆಯೋ ಅನ್ನೋ ಥರದಲ್ಲಿ ಇರುತ್ತೆ ಅವ್ರದ್ದು. ಭಾಳ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೀವು ಎತ್ತರ ಅಂತ ಒಂದು ಪದ ಬಳಸಿದ್ರಲ್ಲ, ಭೌತಿಕವಾಗಿ ಕೂಡ ನಿಮ್ಮ ತಂದೆಯವರು ಎತ್ತರದಲ್ಲಿದ್ದರು. ಹೌದು, ಕಲಾ ವಿಚಾರದಲ್ಲಿ ಕೂಡ ಎತ್ತರದಲ್ಲಿದ್ದರು. ನೀವು ಕೂಡ ಅದೇ ರೀತಿ ಅವರ ಪರ್ಸನಾಲಿಟಿಯನ್ನೇ ಹೊಂದಿದ್ದೀರಾ. ನಿಮ್ಮ ಕುಟುಂಬದಲ್ಲೇ ಒಂದು ರೀತಿ ಆ ಎತ್ತರದ ಗುಣ ಇದೆ ಅನಿಸುತ್ತೆ. ಹೌದು, ನಿಮ್ಮ ತಂದೆಯವರ ಅಣ್ಣ ಕೃಷ್ಣ ಶಾಸ್ತ್ರಿಗಳು, ತಮ್ಮ ಅವರು ತಮ್ಮ ತಂದೆಯವರು ಇಮಿಡಿಯೇಟ್ ತಮ್ಮ, ಹಾಂ ತಮ್ಮ ಕೃಷ್ಣ ಶಾಸ್ತ್ರಿಗಳು, ಅವರು ಸ್ವಲ್ಪ ಈ ವಿಲನ್ ಛಾಯೆ ಇರುವಂಥ ಪಾತ್ರಗಳನ್ನು ಮಾಡ್ತಾ ಇದ್ರು. ಇವರು ಆದಷ್ಟು ಸಾಫ್ಟ್ ಪಾತ್ರಗಳನ್ನೇ ಮಾಡ್ತಾ ಇದ್ರು. ಹೌದು, ಮತ್ತು ಕೆ ಎಸ್ ರವಿಕುಮಾರ್ ಅವರ ಹೆಸರು ಪ್ರಸ್ತಾಪ ಮಾಡಿದ್ರಿ, ಅವರ ನಿಮ್ಮ ಒಡನಾಟದ ಬಗ್ಗೆ ಹೇಳಿ. ಅವರು ತಮಿಳಿನಲ್ಲಿ ಬಹುಶಃ ನಾನು ತಿಳಿದಿರೋ ಹಾಗೆ ಎಲ್ಲ ಪ್ರಮುಖ ನಾಯಕರ ನಟರ ಚಿತ್ರಗಳನ್ನು ನಿರ್ದೇಶನ ಮಾಡಿರುವಂಥವ್ರು. ನಮಗೆ ಸರ್ ನಾವು ಹುಟ್ಟಿದಾಗ ನಮಗೇನು ಗೊತ್ತಿರೋದಿಲ್ಲ, ಹುಟ್ಟಿದ್ದೀವಿ ಬೆಳೀತಾರ ನಮಗೆ ಗೊತ್ತಿರೋದಿಲ್ಲ. ನಾವೊಂದು ಕೆಲವು ವರ್ಷಗಳು ನಮ್ಮ ಲೈಫ್ ಆದಮೇಲೆ ಹಿಂತಿರುಗಿ ನೋಡೋವಾಗ ಇದರ ಹಿನ್ನೆಲೆಯಲ್ಲಿ ನಾನು ನಂಬ್ತಿರೋ ವಿಷಯ, ವಿಧಿ ಅಂತ ಹೇಳ್ತಿರೋ, ದೇವ್ರ ಬರವಣಿಗೆ ಅಂತ ಹೇಳ್ತಿರೋ, ನಮ್ಮ ಹಣೆಯಲ್ಲಿ ಬರೆದಿರೋ ಅಂತ ಹೇಳ್ತಿರೋ, ಹಾಗೆ ನಡ್ಕೊಂಡು ಬಂದಿರುತ್ತೆ ಅದು. ನಾವು ಕೆಲವು ವಿಷಯಗಳು ಏನಪ್ಪ ಅಂದರೆ ಬದಲಾಯಿಸೋಕ್ಕೆ ಹೋಗೋದಿಲ್ಲ, ಬಂದಿದ್ದು ಬಂದಾಗಿ ನಾವು ಸ್ವೀಕರಿಸ್ತೀವಿ. ಕೆಲವು ಟೈಮ್ ಏನಪ್ಪ ಇದು ಯಾಕಪ್ಪ ಬೇಡ ಅಂತೀವಿ. ಯಾವುದಿದ್ರೇನು ಅಲ್ಲಿ ಏನೋ ಪರಮಾತ್ಮನೋ ಏನಪ್ಪ ಅಂದರೆ ಒಂದು ಕೈಂಕರ್ಯ ಇದ್ದೇ ಇರುತ್ತೆ, ಅವನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ. ಹಾಗೆ ನನಗೆ ರವಿಕುಮಾರ್ ಅವರು ಅವರು ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ರು. ಆವಾಗ ನಾವು ಸಾಧಾರಣವಾಗಿ ಏನಪ್ಪ ನಾವು ಹೊಸದಾಗಿ ಚಾನ್ಸ್ ಹುಡುಕೋರು ಮಾಡೋರೆಲ್ಲ ಏನಪ್ಪ ಅಂದರೆ ಅಸೋಸಿಯೇಟ್ ಹತ್ರ ಅವ್ರ ಹತ್ರ ಭಾಳ ಬಾಂಧವ್ಯ ಇಟ್ಕೊಳ್ಳೋದು, ಭಾಳ ಕ್ಲೋಸ್ ಆಗಿ ಅವ್ರ ಜೊತೆ ಓಡಾಡೋದು, ಇಲ್ಲ ಸಿಗರೇಟ್ ಗಿರೇಟ್ ಸೇರ್ತಾ ಇರೋದು, ಲಿಟಿ ಕುಡಿಯೋದು ಎಲ್ಲ ಅವ್ರ ಜೊತೆಲೇ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂದರೆ ಡೈರೆಕ್ಟ್ರ್ ಏನಪ್ಪ ಅಂದರೆ ಮೈನ್ ಕ್ಯಾರೆಕ್ಟರ್ ಹೀರೋ ಹೀರೋಯಿನ್ ಹೀರೋಗೆ ಫಾದರ್ ವಿಲನ್ನು ಆ ಥರ ಇದೆ. ಈ ಸಬ್ ಕ್ಯಾರೆಕ್ಟರ್ ಬೇರೆ ಅಲ್ಲಲ್ಲಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ಸಣ್ಣ ಕ್ಯಾರೆಕ್ಟರ್ ನಾಲ್ಕು ಸೀನು ಮೂರು ಸೀನ್ ಬರುತ್ತಲ್ಲ ಅದ್ರಲ್ಲಿ ಡೈಲಾಗ್ ಬರೋದೆಲ್ಲ ನಾವು ಇವ್ರನ್ನ ಫೇವರ್ ಮಾಡ್ಕೊಂಡ್ರೆ ಅವ್ರು ನಮಗೆ ಕೊಡ್ತಾರೆ. ಸೊ ಹಾಗಾಗಿ ನನಗೆ ಅವರಿಗೆ ಫ್ರೆಂಡ್ಶಿಪ್ ಇತ್ತು. ಆ ಫ್ರೆಂಡ್ಶಿಪ್ ಅಂದರೆ ನಾನಪ್ಪ ಯಾವುದು ಪಿಕ್ಚರ್ ಏನು ಸಿಗಲಿಲ್ಲ, ಯಾಕಂದರೆ ಅವ್ರು ನಾನು ಮೀಟ್ ಮಾಡಿದ್ದು ಕೆಲವೇ ಒಂದು ಎರಡು ವರ್ಷಕ್ಕೆ ಡೈರೆಕ್ಟರ್ ಆಗಿಬಿಟ್ರು. ಬಟ್ ಎಲ್ಲಿ ಅವರು ನಮಗೆ ಮೀಟಿಂಗ್ ಆಯಿತಂದರೆ ಅವರು ಫಸ್ಟ್ ಪಿಕ್ಚರ್ ಮಾಡ್ತಾಯಿದ್ರು ನಮ್ಮ ಸುನೀಲ್ ಕುಮಾರ್ ದೇಸಾಯಿ ಅವರು ತರ್ಕ ಪಿಕ್ಚರ್. ತರ್ಕ
ಅದು ತಮಿಳಲ್ಲಿ ಪುರಿಯಾದ ಪುದಿರ ಅಂತ ಮಾಡ್ತಿದ್ದಾರೆ. ಫಸ್ಟ್ ಫಸ್ಟು ಚೌಧರಿ ಅವ್ರನ್ನ ನೆನಪ ಕರೆಸ್ಬಿಟ್ಟು ಇದೊಂದು ಕನ್ನಡ ಪಿಕ್ಚರ್ ಇದೆ, ಇದು ಸ್ಕ್ರೀನ್ ಪ್ಲೇ ಮಾಡು ಅಂತ ಹೇಳಿದ್ರು. ಆವಾಗೇನಾಯಿತು, ಅವ್ರ ಹತ್ರ ಒಬ್ಬರು ಅಸ್ಟೆಂಟ್ ಇದ್ದ, ಅವನು ನನ್ನ ರೂಮ್ಮೇಟು ದಯಾಳನ್ ಅಂತ. ಅವನು ಈಚೆಗೆ ಇವಾಗ ಕೋವಿಡಲ್ಲಿ ಹೋಗ್ಬಿಟ್ಟ ಮೇ ತಿಂಗಳಲ್ಲಿ, ಈ ವರ್ಷವೇ ದಯಾಳನ್ ಫಸ್ಟ್ ಅಸ್ಟೆಂಟ್ ಡೈರೆಕ್ಟರ್. ಅವ್ರಿಗೆ ಏ ಕನ್ನಡ ಗೊತ್ತಿರೋರು ಯಾರೋ ಬೇಕಲ್ಲ ನನಗೆ ಸರ್, ನಮ್ಮ ರೂಮ್ಮೇಟ ಇದ್ದಾರೆ ಕನ್ನಡ ಮಾತಾಡಿದ್ರೆ ತಮಿಳು ಮಾತಾಡ್ತಾರೆ, ಹಾಗಾದ್ರೆ ಫಸ್ಟ್ ಕರ್ಕೊಂಬ ಅವ್ರನ್ನ, ಈ ಪಿಕ್ಚರ್ ಏನು ಅನ್ನೋದು ನಾವು ತಿಳ್ಕೊಳ್ಳೋಣ. ಕರ್ಸೋದು ಅಲ್ಲೋಗಿ ನಾನು ನಿಂತ ಮೇಲೆ, ಓ ಕೃಷ್ಣ ನೀವಾ ಸರ್, ನನಗೂ ಗೊತ್ತಿಲ್ಲ ಸರ್, ಇವರು ಯಾರೋ ಹೊಸ ಡೈರೆಕ್ಟರ್ ರವಿ ರವಿ ಅಂತ ಹೇಳ್ತಾ ಇದ್ರು, ನಾನು ಸರ್ ನೀವು ಡೈರೆಕ್ಟರ್ ಆಗಿದ್ದಾರೆ ಅಂತಲೂ ಗೊತ್ತಿಲ್ಲ, ನಾನಿನ್ನೂ ಡೈರೆಕ್ಟರ್ ಆಗಿಲ್ಲ, ಪ್ರೊಡ್ಯೂಸರ್ ಹೇಳು ಸ್ಕ್ರೀನ್ ಪ್ಲೇ ಮಾತ್ರ ಮಾಡೋದಕ್ಕೆ ಬನ್ನಿ ಕೂತ್ಕೊಂಡು. ಆವಾಗೆಲ್ಲ ಏನಪ್ಪ ವೀಡಿಯೋ ಕ್ಯಾಸೆಟ್ ಪ್ಲೇಯರು, ಹೌದು ನೋಡಿ ನೋಡ್ಬಿಟ್ಟು ಏನಪ್ಪ ಇದನ್ನು ನನಗೆ ಟ್ರಾನ್ಸ್ಲೇಟ್ ಮಾಡಿಯಪ್ಪ ಈ ಪಿಕ್ಚರ್ನ ಅಂತ. ಅವ್ರು ಏನು ಮಾಡ್ತಾ ಇದ್ರು, ಒಂದೊಂದು ಸೀನ್ ಮೈನ್ ಮೈನ್ ಇರೋ ಸೀನ್ಸ್ ಎಲ್ಲ ಏನಪ್ಪ ಹಂಗೆ ಪಾಸ್ ಮಾಡೋರು, ಪಾಸ್ ಮಾಡಿಬಿಟ್ಟು ಅದು ಏನಂತ ಕೇಳ್ತಾರೆ. ಆ ಕನ್ನಡದಲ್ಲಿ ಏನಿತ್ತು ಅದನ್ನು ಕನ್ನಡದಲ್ಲೇ ಒಂದು ಸತಿ ಹೇಳಿ ಅದಕ್ಕೆ ಹಂಗೆ ಸ್ಟ್ರೈಟ್ ಟ್ರಾನ್ಸ್ಲೇಷನ್ ತಮಿಳಲ್ಲೂ ಹೇಳಿಬಿಡ್ತಾ ಇದೆ. ಆ ಪಿಕ್ಚರ್ ಫುಲ್ಲು ಹಂಗೆ ನೋಡಿದ್ವಿ, ಸುಮಾರು ಒಂದು 2 hours ಇರೋ ಪಿಕ್ಚರ್, ನಾವು ಒಂದು 3 hours ಆಯಿತು ನಾ ಪಿಕ್ಚರ್ ನೋಡಿ ಮುಗಿಸೋದಕ್ಕೆ. ಆವಾಗ ಅವರು ಹೇಳಿದರು, ಇಷ್ಟು ಚೆನ್ನಾಗಿ ನಿಮಗೆ ಲ್ಯಾಂಗ್ವೇಜ್ ಕಮ್ಯಾಂಡ್ ಇದೆ, ತಮಿಳು ಮಾತಾಡ್ತೀರಾ ಕನ್ನಡ ಮಾತಾಡ್ತೀರಾ, ಟ್ರಾನ್ಸ್ಲೇಷನ್ ಅನ್ನೋದು ಏನಪ್ಪ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾಡ್ತೀರಾ ನೀವು, ಅಷ್ಟು ಕಮ್ಯಾಂಡ್ ಇದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೀವು ಯಾಕೆ ಕೆಲಸ ಮಾಡಬಾರ್ದು, ಇಷ್ಟು ಲ್ಯಾಂಗ್ವೇಜ್ ನಾಲೆಡ್ಜ್ ಇರೋರು ನಿಮಗೆ ಎಕ್ಸ್ಟ್ರಾ ಏನಪ್ಪ ಅಂದರೆ ನಿಮಗೆ ಆರ್ಟಿಸ್ಟಾಗಿ ನೀವು ಟ್ರೈ ಮಾಡ್ತಿದ್ರ ಸರಿ, ಇನ್ ಕೇಸ್ ಇಲ್ಲ ಅಂದರೆ ಡೈರೆಕ್ಷನ್ ನಿಮಗೆ ಏನಪ್ಪ ಅಂದರೆ ಹೆಲ್ಪ್ ಮಾಡುತ್ತೆ, ನಿಮಗೆ ಬನ್ನಿ ನನ್ನ ಜೊತೆಲೇ ಮಾಡಿ ಅಂದರು. ಬಹುಶಃ ಏನಪ್ಪ ಅಂದರೆ ನಾನು ತಿಳಿದಿರೋವರೆಗೂ ನನಗೆ ದೇವ್ರು ಕೊಟ್ಟದ್ದು ಒಂದು ವರ ಅಂತಲೇ ಹೇಳಬೇಕು. ಆಮೇಲೆ ನಾನು ನೋಡಿದಾಗ ಎಷ್ಟೋ ಜನ ದೊಡ್ಡ ದೊಡ್ಡವರೆಲ್ಲ ಇದ್ದು ರವಿಕುಮಾರ್ ಹತ್ರ ಅಸ್ಟೆಂಟ್ ಡೈರೆಕ್ಟಾಗಿ ಸೇರೋದಕ್ಕೆ ಎಲ್ಲರೂ ಅಪ್ಲೈ ಮಾಡ್ತಾಯಿದ್ರು. ಅಂತ ಇದರಲ್ಲಿ ಅವರು ಫಸ್ಟ್ ಪಿಕ್ಚರ್ ಮಾಡುವಾಗ ನನ್ನ ಜೊತೆ ವರ್ಕ್ ಮಾಡೋದು ಕರೆದು ಏಕೈಕ ನಾನೇ ಇರಬೇಕು ಅಂತ ಅನ್ಸ್ಕೊಳ್ಳಿ, ಅದೊಂದು ಗರ್ವ ಇದೆ ನನಗೆ. ಸರಿ ಆಯಿತು, ಶುರು ಮಾಡಿದೆ ಅವ್ರ ಜೊತೆಲಿ. ಹಾಗೇ ಅವರು ತಮಿಳಲ್ಲಿ ಮಾಡ್ತಾಯಿದ್ರು ಪಿಕ್ಚರು. ನೆಕ್ಸ್ಟ್ ಪುರಿಯಾದ ಬಿದ್ದರು ಓಕೆ, ಪುರಿಯಾದ ಬಿದ್ದರು ಮಾಡೋವಾಗಲೇ ನಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ, ಯಾವಾಗಲೂ ಅದಕ್ಕೆ ಆಡಿಯನ್ಸ್ ಮೇಲೆ ರಿಪೀಟ್ ಆಡಿಯನ್ಸ್ ಬರೋದಿಲ್ಲ. ಹೌದು, ಫಸ್ಟ್ ಟೈಮ್ ಬಂದು ಕೂತ್ಕೊಳ್ತೀವಿ, ಸಸ್ಪೆನ್ಸ್ ಗೊತ್ತಾಯ್ತಂದರೆ ಇನ್ನು ಆ ಪಿಕ್ಚರಲ್ಲಿ ಏನಿಲ್ಲವೇ ಏನಿಲ್ಲ. ಸೊ ರಿಪೀಟ್ ಆಡಿಯನ್ಸ್ ಬರೋದಿಲ್ಲ. ಏನೇ ಸಾಂಗ್ ಚೆನ್ನಾಗಿದ್ರು ಏನೇ ಇದೆ ಅಂದರು, ಅವ್ನು ಕೂರಿಸ್ಬೇಕಂದ್ರೆ ಕತೆ ಬೇಕಲ್ಲ, ಆ ಕತೆ ಅವ್ನಿಗೆ ಗೊತ್ತಾಯಿತು. ಸೊ ಬೇರೆ ಪಿಕ್ಚರ್ ಮಸಾಲ ಪಿಕ್ಚರ್ಗಳು ಅಂದರೆ, ಸೊ ಆವಾಗ ಅದೇ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಇದರದ್ದು ಪ್ಲಸ್ಸು ಮೈನಸ್ಸು ಫಸ್ಟ್ ಪಿಕ್ಚರ್ ತಿಳ್ಕೊಂಡ್ವಿ, ಅರ್ಥ ಆಯ್ತು. ಆಮೇಲೆ ನೆಕ್ಸ್ಟ್ ಪಿಕ್ಚರ್ ಮಾಡಿದಂದು ಅದು ವಿಲೇಜ್ ಟೈಪು, ಚೇರನ್ ಪಾಂಡ್ಯನ್ ಅಂತ ಪಿಕ್ಚರ್ ಮಾಡಿದ್ವಿ, ಎಲ್ಲ ಭಾಷೆಯಲ್ಲೂ ರೀಮೇಕು ಮಾಡಿದ್ರು, ಅದು ಸೂಪರ್ ಡೂಪರ್ ಹಿಟ್. ಅದು ಸೂಪರ್ ಡೂಪರ್ ಹಿಟ್ ಯಾಕೆ ಆಗಬೇಕಂದ್ರೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಪಿಕ್ಚರ್ಗೆ, ಅವನೊಬ್ಬ ನಮ್ಮ ಫ್ರೆಂಡ್, ಅವನು ಬಂದು ಅಸ್ಟೆಂಟ್ ಡೈರೆಕ್ಟರ್ ಸೇರಬೇಕು ಅಂತ ಇದ್ದ, ಮ್ಯೂಸಿಕ್ ನಾಲೆಡ್ಜ್ ಇತ್ತು ಅವನಿಗೆ, ಟೇಬಲಲ್ಲಿ ತಾಳ ಹಾಕ್ಕೊಂಡು ಹಾಡು ಹೇಳೋನು. ನಮ್ಮ ಡೈರೆಕ್ಟರ್ ನೋಡ್ಬಿಟ್ಟು ನೀನು ಅಸ್ಟೆಂಟ್ ಡೈರೆಕ್ಟರ್ ಎಲ್ಲ ಮಾಡೋದ್ರಲ್ಲೂ ಮ್ಯೂಸಿಕ್ ಚೆನ್ನಾಗಿದೆ, ಮ್ಯೂಸಿಕ್ ಡೈರೆಕ್ಟ್ರಾಗೆ ಇಂಟ್ರಡ್ಯೂಸ್ ಮಾಡಿದರು. ಸೊ ಆ ಪಿಕ್ಚರ್ ನಾನು ಯಾಕೆ ಇವತ್ತರೆಗೂ ಏನಪ್ಪಂದರೆ ನಮ್ಮ ರಜನಿಕಾಂತ್ ಪಿಕ್ಚರ್ ನಾವು ಮಾಡಿದ್ದು ಮುತ್ತು ಇರಲಿ ಪಡೆಯಪ್ಪ ಇರಲಿ ಎಲ್ಲಾತಿಗಿಂತ ಸೂಪರ್ ಹಿಟ್ ಅನ್ನೋದು ಚರಣ್ ಪಾಂಡೆನ ಒಂದೇ ನಾನು ಹೇಳ್ತೀನಿ. ಯಾಕೆ ಹೇಳಬೇಕಂದ್ರೆ ನಮಗೇನಪ್ಪಂದರೆ ಡೈರೆಕ್ಟರ್ ಎರಡನೇ ಪಿಕ್ಚರು, ಹೀರೋ ಶರತ್ ಕುಮಾರ್ಗೆ ಫಸ್ಟ್ ಪಿಕ್ಚರ್ ಪಾಸಿಟಿವಾಗಿ ಮಾಡ್ತಿದ್ದಾರೆ ಅವರು ಪಾಸಿಟಿವ್ ರೋಲಲ್ಲಿ, ಆನಂದ್ ಬಾಬು ಒಂದು ಹೀರೋ, ವಿಜಯ್ ಕುಮಾರ್ ವಿಲನ್ ಮ್ಯಾಂಪ್, ಇಷ್ಟೆಲ್ಲ ಇದ್ರೇನು ಈ ಪಿಕ್ಚರ್ 100 days ಓಡ್ತಿದೆ ಅಂದರೆ, ಆವಾಗ ಇದ್ರ ಆಪೋನೆಂಟ್ ಆಗಿ ಓಡ್ತಾ ಇದ್ದ ಪಿಕ್ಚರ್ಗಳೇ ಅಂದರೆ ಇಳೆಯರಾಜ ಮ್ಯೂಸಿಕ್, ಚಿನ್ನತಂಬಿ, ಇಳೆಯರಾಜ ಮ್ಯೂಸಿಕ್ ಎನ್ ರಾಸಾವಿನ ಮನಸ್ಸಿಗೆ, ಇಳೆಯರಾಜ ಮ್ಯೂಸಿಕ್ ಕ್ಯಾಪ್ಟನ್ ಪ್ರಭಾಕರ್ ವಿಜಯಕಾಂತ್ ಪಿಕ್ಚರು, ಇಷ್ಟು ದೊಡ್ಡ ದೊಡ್ಡ ಪಿಕ್ಚರು 3 pictures ಅದು ಸಿಲ್ಲೋ ಜುಗುಳಿ ಮೇಲೆ ಓಡ್ತಾ ಇದೆ, ಅದು ಎದುರಲ್ಲಿ ರಿಲೀಸ್ ಆಗಿ ಈ ಪಿಕ್ಚರು 100 days ನೋಡ್ತಿದೆ ಅಂದರೆ ಅದು ಸಕ್ಕದ್ದು. ಇವತ್ತರೆಗೂ ಏನಪ್ಪ ಅಂಥ ಸಕ್ಸಸ್ಸು ಬೇರೆ, ನಾವು ರಜನಿಕಾಂತ್ ಮಾಡ್ತೀವಿ ಅದು ಮಾಡ್ತೀವಿ ಆ ಹೆಸರು ಹೋಗೋದು ಬೇರೆ, ನಾವು ಆರ್ಡಿನರಿ ಒಂದು ಪಿಕ್ಚರಾಗಿ ಬಂದು ರಿಲೀಸ್ ಆದಮೇಲೆ ಆ ದೊಡ್ಡ ಪಿಕ್ಚರ್ ಸ್ಥಾಯಿಗೆ ಹೋಯ್ತಲ್ಲ, ಆದ್ರಿಂದ ದಟ್ ಇಸ್ ದ ಬಿಗ್ಗೆಸ್ಟ್ ಇಟ್. ಸೊ ನಮ್ಮ ಡೈರೆಕ್ಟರ್ಗೆ ಅವ್ರಿಗೆ ಏನಪ್ಪ ಲೈಫ್ ಟರ್ನ್ ಆಗಿದೆ ಆ ಪಿಕ್ಚರಿಂದ. ಸೊ ಈ ವಾಸ್ ರೆಕಗ್ನೈಸ್ಡ್ ಆಸ್ ಎ ವೆರಿ ಗುಡ್ ಡೈರೆಕ್ಟರ್. ಅಲ್ಲಿಂದ ಅವ್ರ ಜೊತೆ ಟ್ರಾವೆಲ್ ಆಯಿತು, ರಜನಿಕಾಂತ್ ಪಿಕ್ಚರ್ ಮಾಡಿದ್ರು, ಕಮಲಹಾಸನ್ ಪಿಕ್ಚರ್ ಮಾಡಿದ್ರು, ಅಜಿತ್ ಪಿಕ್ಚರ್ ಮಾಡಿದ್ರು, ವಿಜಯ್ ಪಿಕ್ಚರ್ ಮಾಡಿದ್ರು, ಸಿಂಬು ಪಿಕ್ಚರು, ಮಾಧವನ್ ಪಿಕ್ಚರು, ಶರತ್ ಕುಮಾರ್ ಪಿಕ್ಚರು, ಯಾವುದೇ ಮಾಡಿದ್ರು ತೆಲುಗಲ್ಲಿ ಚಿರಂಜೀವಿ ನಾಗಾರ್ಜುನ ರಾಜಶೇಖರ್, ಹಿಂದಿಯಲ್ಲಿ ಏನಪ್ಪ ಅಂದರೆ ಸಂಜಯ್ ದತ್, ನಾನು ಅವ್ರ ಜೊತೆಲಿ ಇರ್ತೀವಿ, ನಾನು ಬಿಡೋದೇ ಇಲ್ಲ ಅವರು. ನಾನು ಆವಾಗವಾಗೇನೆ ಅವರಿಂದ ಎಸ್ಕೇಪ್ ಆಗಿ ಹೋಗಿರ್ತೀನಿ ಯಾವುದೋ ಪಿಕ್ಚರ್ ಡೈರೆಕ್ಷನ್ ಮಾಡೋಣ ಅಂತ. ಆವಾಗೆಲ್ಲ ನಮ್ಮ ಡೈರೆಕ್ಟರ್ ಏನಪ್ಪ ಒಂದೇ ಲೆಕ್ಕಾಚಾರ, 2 years 3 pictures ರಿಲೀಸ್. ಈ ಪಿಕ್ಚರ್ ಇವತ್ತು ರಿಲೀಸ್ ಆಗ್ತಿದೆ ಅಂದರೆ ನೆಕ್ಸ್ಟ್ ಪಿಕ್ಚರ್ದು ಡಿಸ್ಕಷನ್ ಅವತ್ತೇ ಗೊತ್ತಿರ್ತಾರೆ. ನಾವು ಥಿಯೇಟ್ರಿಗೆಲ್ಲ ಹೋಗೋದು ರಿಸಲ್ಟ್ ಏನಂತ ಒಂದು ದಿವಸ ನೋಡ್ಕೊಂಬಂದು ಡೈರೆಕ್ಟರ್, ಆವಾಗೆಲ್ಲ ಇನ್ನು ಇವಾಗ ಥರ ಇದು ಮೊಬೈಲು ಅದೆಲ್ಲ ಏನಿಲ್ಲಲ್ಲ, ಥಿಯೇಟ್ರಿಗೆ ಹೋಗಬೇಕು, ಶೋ ಜನ ಜೊತೆಲಿ ನೋಡ್ತೀವಿ, ನೋಡಿಕೊಂಡು ಡೈರೆಕ್ಟರ್ಗೆ ಲ್ಯಾಂಡ್ಲೈನ್ ಫೋನ್ ಮಾಡಿ ಸರ್ ಹಿಂಗಿದೆ, ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಅದು ಫಸ್ಟ್ ಡೇ ಅವತ್ತೇ ಡಿಸ್ಕಷನ್ ಇರುತ್ತಲ್ಲ, ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ ಪಿಕ್ಚರ್ ರಿಲೀಸಾ ಅವತ್ತು ಇನ್ನೊಂದು ಪಿಕ್ಚರ್ ಡಿಸ್ಕಷನ್ ಇರ್ತಾರೆ, ಅಷ್ಟು ಕಂಟಿನ್ಯೂಸ್ ಮಾಡ್ತಿರೋವಾಗ ಒಂದೊಂದು ಪಿಕ್ಚರ್ ಎಸ್ಕೇಪ್ ಆಗೋದು ನಾವು.
ಮ್ಯಾತ್ಗೆ ನಾನು ಹೇಳದೆ ಕೇಳದೆ ಹೊರಟೋಗ್ಬಿಡ್ತೀನಿ. ಹೋಗ್ಬಿಟ್ಟು ಆ ಹೀರೋ ಇರ್ತಾರಲ್ಲ ಅವ್ರು ಹೇಳಿರ್ತಾರೆ, ಪ್ರೊಡ್ಯೂಸರ್ ಹೇಳಿರ್ತಾರೆ, ಒಂದು ಕತೆ ಹೇಳಿ ಹೀರೋ ಹೇಳಿ ಟ್ರಾವೆಲ್ ಆಗ್ತಾ ಇರ್ತೀವಿ. ಅಲ್ಲ ಸಣ್ಣ ಪುಟ್ಟ ಚೇಂಜಸ್ ಏನಪ್ಪ, ಪ್ರೊಡ್ಯೂಸರ್ ಇದು ಸರಿ ಇಲ್ಲ ರೀ, ಇಲ್ಲಿ ಚೇಂಜ್ ಮಾಡಿರಿ, ಇಲ್ಲಿ ಇಲ್ಲಿ ಯಾರು ಹಿಂಗೆ ನೋಡ್ತಾರೆ, ಇದನ್ನು ಇದನ್ನು ಹಿಂಗೆ ಮಾಡಿರಿ, ಇದು ಮಾಸ್ ಬರಬೇಕು ರೀ, ಹಿಂಗೆ ರೀ ಹಂಗೆ. ಹೀರೋ ಏನಪ್ಪ ಅವ್ರಿಗೆ ಹೇಳಬೇಕಾದ್ರೆ ಈಗ ತಿದ್ದಲ್ಲ ಅದು ಇದ್ದೆ ತಿದ್ದುಪಡಿ 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 ಮಾಡ್ತಾನೆ ಇರ್ತೀವಿ. ಒಂದು ಎರಡು ಮೂರು ನಾಲ್ಕು ಐದು ತಿಂಗಳು ಇನ್ಕಮ್ ಇಲ್ಲಿಂದ ಬರುತ್ತೆ. ಮುತ್ತು ಪಡೆಯಪ್ಪ ಈ ಚಿತ್ರಗಳಲ್ಲೆಲ್ಲ ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಿ. ಹೌದು. ರಜನಿಕಾಂತ್ ಅವರ ಜೊತೆ ನಿಮ್ಮ ಅನುಭವ ಹೇಗಿತ್ತು? ಅದು ಹೇಳಬೇಕಂದ್ರೆ, ಯಾಕೆಂದರೆ ನೀವು ಕನ್ನಡದವರು, ಅವರು ಕನ್ನಡದವರು, ಕನ್ನಡದವರು ಕನ್ನಡದ ಮೇಲೆ ಬಹಳ ಅಭಿಮಾನ ಇದೆ ನಮ್ಮ ರಜನಿಕಾಂತ್ ಅವರು. ರಜನಿಕಾಂತ್ ಅವರಿಗೆ ಅವ್ರ ಪರಿಚಯ ನನಗೆ ಯಾವಾಗ ಆಗಿದ್ದು ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟು. ನಾವು 1974 ಚೆನ್ನೈಯಲ್ಲಿ ಮಾಂಬಲಂ ಟಿ ನಗರಲ್ಲಿ ಗೋವಿಂದ ಸ್ಟ್ರೀಟಲ್ಲಿ ನಾವು ಟೆನೆಂಟ್ ಆಗಿದ್ದೀವಿ. ಆಗ ನಮ್ಮ ಕಾಂಪೌಂಡಲ್ಲಿ ಇನ್ನೊಬ್ಬರು ಆಕೆ ಟೆನೆಂಟ್ ಆಗಿದ್ದರು, ಅವ್ರು ತೆಲುಗು ಫ್ಯಾಮಿಲಿ ಅವರು. ಅವರು ಈ ಫಿಲ್ಮ್ ಚೇಂಬರಲ್ಲಿ ಅಲ್ಲಿ ಆಫೀಸು ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟು. ಅವ್ರ ಜೊತೆ ಕ್ಲಾಸ್ಮೇಟು ರಜನಿಕಾಂತ್. ರಜನಿಕಾಂತ್ ಒಂದು, ಇವರು ವಿಜಯಲಕ್ಷ್ಮಿ ಅಂತ ಇವರು ನಮ್ಮ ಕಾಂಪೌಂಡಲ್ಲಿದ್ದವರು, ಮತ್ತು ಏಳು ರಿಷಿ ಅಂತ ಒಬ್ಬರು, ಆಮೇಲೆ ಇವರು ಹೇಮಾ ಚೌಧರಿ ಇವರು, ಆಮೇಲೆ ಅಶೋಕ್ ಅವರು, ಅಶೋಕ್ ಎಲ್ಲ ಒಂದು ಗ್ರೂಪು. ನಮಗೆ ನನಗೆ ಪರಿಚಯ ಆಗಿದ್ದೇನಪ್ಪ ಶಿವಾಜಿರಾವ್ ಗೇಕವಾಡಾಗೆ ಅವರು ಇಂಟ್ರೊಡ್ಯೂಸ್. ಅವ್ರು ಇವ್ರ ಮನೆಗೆಲ್ಲ ಬರ್ತಾರೆ ಹೋಗ್ತಾರೆ. ಬಂದಾಗ ಏನಪ್ಪ ಅಂದ್ರೆ ಅವಾಗ ಏನಂದರೆ 1974 ಹೇಳಬೇಕಾದ್ರೆ ಪನಗಲ್ ಪಾರ್ಕ್ ಇವತ್ತು ಚೆನ್ನೈಯಲ್ಲಿ ಏನಪ್ಪ ಅಂದ್ರೆ ಅಷ್ಟು ಬ್ಯುಸಿಯೆಸ್ಟ್ ಏರಿಯಾ, ಎಲ್ಲ ಚಿನ್ನದ ಅಂಗಡಿಗಳು, ವಸ್ತ್ರದ ಅಂಗಡಿಗಳು ಎಲ್ಲ ಇರುತ್ತೆ, ನಲ್ಲಿ ಸಿಲ್ಕಿಂದ ಹಿಡಿದು ಸರವಣ ಸೂಸಿಂದ. 1974 ಏಳು ಗಂಟೆ ಮೇಲೆ ಅಂತಂದ್ರೆ ಭಯೋ ಅಂತ ಇರುತ್ತೆ. ಆವಾಗ ಇವ್ರು ಬಂದ್ರಂದರೆ ಇವ್ರನ್ನ ವಾಪಸ್ಸು ರಜನಿಕಾಂತ್ ಅವರು 13B ಬಸ್ ಸ್ಟಾಪ್ ರಾಯಪೇಟೆಗೆ ಹೋಗ್ತಾರೆ, ಅವ್ರು ರೂಮ್ ಮಾಡಿದ್ದಲ್ಲಿ ಬಸ್ ಹತ್ಸೋದಕ್ಕೆ ಈಕೇನೋ ಹೋಗ್ತಾಯಿದ್ರು. ಅವರು ನಾವು ಅಕ್ಕ ಅಕ್ಕ ಅಂತಲೇ ಕರಿ, ವಿಜಯಕ್ಕ ಅಂತಲೇ ಕರಿತೀವಿ, ಅವ್ರ ಜೊತೆಲ್ಲೇ ಹೋಗ್ತೀವಿ. ಅವ್ರು ವಾಪಸ್ ಬರಬೇಕಂದ್ರೆ ಒಬ್ಬರೇ ಬರಬೇಕಲ್ಲ, ಬಾರು ಅಂತ ನನ್ನ ಕರ್ಕೊಂಡು, ನಾನೊಬ್ಬ ದೊಡ್ಡ ಮನುಷ್ಯ, ನಾನೊಬ್ಬ ಜೊತೆ ಎಸ್ಕಾಟ್ ಥರ. ಆವಾಗ ಹೋಗ್ತಿರುವಾಗಲ ಏನಪ್ಪ ಅಂದರೆ ರಜನಿಕಾಂತ್ ಅವ್ರ ಜೊತೆ, ಆವಾಗ ಇನ್ನೂ ಶಿವಾಜಿನ ಅಂತಲೇ ಅವ್ರ ಹತ್ರ ಮಾತಾಡೋದು, ಮಾತಾಡಿ ಅವ್ರ ಟಾಟಾ ತೋರಿಸೋದು ಬರೋದು. ಹೀಗಾಗಿ ಏನಪ್ಪ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಯಿತು ನಮ್ಮ ತಂದೆಯವ್ರು ಯಾರು ಅಂತ ಗೊತ್ತಾದ ಮೇಲೆ ಅಲ್ಲಿಯವ್ರು ಗೊತ್ತು, ಅಯ್ಯೋ ಇದು ಹೇಳಲೇ ಇಲ್ವಲ್ಲಪ್ಪ ನೀವು, ಯಾಕೆ ತಮಿಳಲ್ಲೇ ಮಾತಾಡ್ತೀವಲ್ಲ, ತಮಿಳಲ್ಲಿ ಮಾತಾಡೋಗಿಲ್ಲ. ಆಮೇಲೆ ಯಾವತ್ತೂ ಮಾತು ಬರೋ ಅವ್ರ ಅಪ್ಪನೂ ಕನ್ನಡದಲ್ಲಿ ಯಾಕೆ ಮಾಡ್ತಾರೆ ಆರ್ಟಿಸ್ಟು ಹೆಸರು ಹೇಳಿದ ತಕ್ಷಣ ಅವ್ರ ತಕ್ಷಣ ಸೀದಾ ನಮ್ಮ ಮನೆಗೆ ಬಂದು ನಮ್ಮ ತಂದೆಯವ್ರು ನೋಡಿ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಸರ್ ನಿಮ್ಮ ನೋಡಿ ನಮಗೆ ಆಶೀರ್ವಾದ ಬೇಕು ಅಂತ ಹೇಳಿದ್ರು. ಆವಾಗ ನಮಗೇನಂದರೆ ಒಂದು ಆರ್ಡಿನರಿ ಸೀನ್ ಥರ ಎಷ್ಟೋ ಜನ ನಮ್ಮ ತಂದೆ ಕಾಲಿಗೆ ಬೀಳ್ತಾರೆ ಅಂತ. ಈ ಸನ್ನಿವೇಶ ನಮಗೆಲ್ಲಿ ಅಂದರೆ ಪಡೆಯಪ್ಪ ಪಿಕ್ಚರ್ ಮಾಡೋಗ, ಮುತ್ತು ಪಿಕ್ಚರ್ ಮಾಡೋವಾಗ ಡಿಸ್ಕಷನ್ ಅದರಲ್ಲಿದ್ವಿ, ಶೂಟಿಂಗ್ ಜಾಸ್ತಿ ಇರಲಿಲ್ಲ ನಮ್ಮದು. ಸೊ ಶೂಟಿಂಗ್ ಅನ್ನೋದೇ ನಾವು ಸಾಂಗ್ ಆ ಥರ ಹೋಗ್ತಾ ಇದ್ವಿ, ಕಾಂಬಿನೇಷನ್ ಇರಲಿಲ್ಲ ರಜನಿಕಾಂತ್ ಅವರು. ನಾವೇನಂದರೆ ಆವಾಗ ಡೈರೆಕ್ಟ್ಲಿ ಏನು ಮಾಡ್ತಾ ಇದ್ದೆ, ಒಂದು ಪಿಕ್ಚರ್ ನಾವು ಏನಪ್ಪ ಫೀಲ್ಡ್ ವರ್ಕ್ ಮಾಡ್ತಿದ್ರೆ ನಮ್ಮ ಗ್ರೂಪಲ್ಲೇ ಒನ್ ಆರ್ ಟು ಏನಪ್ಪ ನೆಕ್ಸ್ಟ್ ಪಿಕ್ಚರ್ಗೆ ಏನಪ್ಪ ಡಿಸ್ಕಷನ್ ಅಲ್ಲಿ ಕೂರಿಸಿರ್ತಾರೆ ಆ ಪಿಕ್ಚರ್ ಪ್ರೋಗ್ರೆಸ್ ನೋಡೋವಾಗ. ಸೊ ಮುತ್ತು ಪಿಕ್ಚರ್ ನನಗೇನಾಯ್ತು ಅಂದರೆ ಡಿಸ್ಕಷನ್ ಶೂಟಿಂಗ್ ಎಲ್ಲೋ ಅಲ್ಲಿ ಸ್ವಲ್ಪ ಅದು ಜಾಸ್ತಿ ರಜನಿಕಾಂತ್ ಅವ್ರ ಜೊತೆ. ಪಡೆಯಪ್ಪ ಪಿಕ್ಚರ್ ಮಾಡೋವಾಗ ಮಾತ್ರ ಆ ಪಿಕ್ಚರ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಮೀನಾಗಿ, ಅದರಲ್ಲಿ ಯಾರಿಗೂ ಸಿಗದೇ ಇರೋಂಥ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ತು. ಶಿವಾಜಿ ಗಣೇಶನ್ ಅವರು ತಾತ. ಹಾಂ, ಎಲ್ಲರೂ ಏನು ಹೇಳ್ತಾರೆ ವಿಜಯ್ ಕುಮಾರ್ ಹಾಕಿ, ಜಯ್ ಗಣೇಶ್ ಹಾಕಿ, ಅದಂತ ಆವಾಗಿರೋ ಆರ್ಟಿಸ್ಟ್ ಅಂತ. ನಮ್ಮ ಡೈರೆಕ್ಟರ್ಗೆ ಏನಪ್ಪ ಅವ್ರು ಯಾರನ್ನ ಹಾಕಿದ್ರೆ, ನಾವು ಥಿಯೇಟ್ರಲ್ಲಿ ನೋಡಿದ್ರೆ ಅವ್ರು ಎಲ್ಲರಿಗಿಂತ ಶಿವಾಜಿ ಗಣೇಶನ್ ದೊಡ್ಡವರು. ಇವ್ರು ಯಾರೋ ಬಂದು ಇದು ಮಾಡ್ತಿದ್ದಾರೆ ಅಂತ, ಅವ್ರು ಬೇಕಾಗಿರೋದೆ ನಮ್ಗೆ ಒಂದ ನ್ಯೂ ಫೇಸ್ ಮಾಡಬೇಕು, ನ್ಯೂ ಫೇಸ್ ಹುಡುಕ್ತಾ ಇದ್ರು. ನಮ್ಮ ಪಡೆಯಪ್ಪ ಪೂಜೆ ದಿವಸ AVM ಗಾರ್ಡನಲ್ಲಿ ಪಿಳ್ಯಾರ್ ಕೋವಿಲ್ ಅಂತ ಇದೆ, ಅಲ್ಲಿ ಪೂಜೆ. ಪೂಜೆ ದಿವಸ ನಮಗೆ ರಮೇಶ್ ಕಣ ಇದ್ದಾರೆ ಕೋ ಡೈರೆಕ್ಟ್ರು, ಅವ್ರು ಹೇಳಿದ್ರು ಸರ್ ಶಿವಾಜಿ ಸರ್ಗೆ ತಾತ ನಾವು ಕಂಡುಪಿಡಿಸ್ತೆ, ಕಂಡುಹಿಡಿದೀನಿ ಶಿವಾಜಿ ಸರ್ ತಾತನಿಗೆ ಅಂತ. ಯಾರು ಅದು ಅಂತ, ಕೃಷ್ಣಮೋಹನ್ ಮಾಡಲಿ ಸರ್, ನಾನು ಹೈಟ್ ಇದೆ, ನನಗೆ ಇದೆಲ್ಲ ಇರ್ತಾನೆ. ಆವಾಗ ನಮ್ಮ ಡೈರೆಕ್ಟ್ರ್ ಏನಪ್ಪ ಅಂದರೆ ನನ್ನ ಅಸಿಸ್ಟೆಂಟ್ ಅಸೋಸಿಯೇಟ್ ಅಲ್ಲಿ ನೋಡಿದೆ, ಒಂದು ಆರ್ಟಿಸ್ಟಾಗಿ ನೋಡಿದ್ರು. ಆಗ ನೋಡಿದ್ಮೇಲೆ ಓಕೆ ಡನ್ ಸರಿ, ಶೂಟಿಂಗ್ ಹೊರಟಿದ್ದೀವಿ ಮೈಸೂರು. ಮೈಸೂರಲ್ಲಿ ಅಲ್ಲಿ ರಜನಿಕಾಂತ್ ಪರಿಚಯ ಆಯಿತು. ಮತ್ತೆ ಏನಪ್ಪ ಅಂದರೆ ಭಾಳ ನಾವು ಕನ್ನಡ ಸಲೀಸಾಗಿ ಬರ್ತಾಯಿತ್ತು. ಅಲ್ಲಿ ಏನಪ್ಪ ದೊಡ್ಡ ಪ್ರತಿ ದಿವಸ ಶೂಟಿಂಗ್ 3,000-4,000 ಕ್ರೌಡು. ಆ ದೇವಸ್ಥಾನದ ಮುಂದೆ ಪಿಕ್ಚರ್ ನೋಡಿದವರೆಲ್ಲ ಗೊತ್ತಿರುತ್ತೆ. ಅಷ್ಟು ಜನ ಏನಂದರೆ ಕೆಲಸ ಮಾಡಿಸ್ಬೇಕಂದ್ರೆ ನಾನೊಬ್ಬನೇ ಕೆಲಸ ಮಾಡ್ತೇನೆ, ಕನ್ನಡ ಬರ್ತಾಯಿದ್ದು ನನಗೆ. ನಮ್ಮ ಡೈರೆಕ್ಟರ್ ಏನು ಹೇಳಿಬಿಡ್ತಾರೋ ಮೈಕ್ ಇಟ್ಕೊಳ್ತೀನಿ, ಕನ್ನಡದಲ್ಲಿ ಅವ್ರಿಗೆ ಹೇಳ್ತೀನಿ, ಪರ್ಫೆಕ್ಟಾಗಿ ಮಾಡೋರು ಅವರು. ಆವಾಗೆಲ್ಲ ಬರೀ ಮಾನಿಟರು ಇಲ್ಲ, ಏ ರೀತಿ ಕ್ಯಾಮ್ರಾ, ಆವಾಗ 40-foot ಕ್ರೇನು, ಜಿಮ್ಮಿ ಜಿಪ್ಪು ಇಲ್ಲ, ಅಕೇಲೆ ಕ್ರೇನ್ ಇಂಟ್ರೊಡ್ಯೂಸ್ ಆಗಿದ್ದು,
ಅಕೆಲೆ ಕ್ರೈನ್ ಶಾರ್ಟ್ಸು ಅದೆಲ್ಲ ಅಷ್ಟಕ್ಕೆ ಏನಂದ್ರೆ ಡೈರೆಕ್ಟರ್ ಏನು ಬೇಕೋ ಕ್ರೌಡ್ ಮಾಡಬೇಕಾದ ಕೆಲಸ ನನಗೆ ಹೇಳ್ಬಿಡ್ತಾರೆ. ನನಗೆ ಆಮೇಲೆ ಕ್ರೌಡ್ ಡೈರೆಕ್ಟರ್ ಅಂತಲೇ ಹೇಳ್ಬಿಟ್ರು. ಸೆಕೆಂಡ್ ಯೂನಿಟ್ ಡೈರೆಕ್ಟರ್ ಅಂತ ಫಾರಿನ್ ಎಲ್ಲ ಮಾಡ್ತಾರಲ್ಲ, ಕ್ರೌಡ್ಗೆ ಡೈರೆಕ್ಟರ್ ಅಂದರೆ ಕೃಷ್ಣಮೋಹನ್ ಅಂತ. ಅಷ್ಟು ವರ್ಕ್ ಮಾಡಿದ್ರೆ ರಜನಿಕಾಂತ್ ಅವ್ರ ಜೊತೆ ರಿಲ್ಯಾಕ್ಸಾಗಿ ನಾವು ಶಾರ್ಟ್ ಮಧ್ಯದಲ್ಲಿ ಕೂತಿರ್ತಿಲ್ಲ. ಆವಾಗ ಒಂದು ದಿವಸ ಹೇಳಿದೆ, ಸರ್ ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನು ನೋಡಿದ್ದೀನಿ, ಆವಾಗ ಇನ್ನೂ ಇನ್ಸ್ಟಿಟ್ಯೂಟಲ್ಲಿದ್ದೀರ. ಹಾಂ ಹೌದು ಹೌದು ಹೌದು, ಗೋವಿಂದ ಶ್ರೀ ಗೊತ್ತಲ್ಲ ಅವ್ರ ಸ್ಟೈಲಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹಾಂ ಗೊತ್ತು, ವಿಜಯಲಕ್ಷ್ಮಿ ಗೊತ್ತು. ಹಾಂ ಶಾಸ್ತ್ರಿ ಏನು ಹೇಳೋಕ್ಕಾಗಲ್ವಲ್ಲ ರೀ, ಆವಾಗ ನೋಡ್ತಾ ಇದ್ದೆ ನನ್ನ ಪರ್ಸನಾಲಿಟಿ ಎಲ್ಲ ಏನೆಲ್ಲ ಇಷ್ಟೇ ಇಷ್ಟು ಇರ್ತಾ ಇದೆ, ಈಗ ಅವ್ರಿಗಿಂತ ಎತ್ತರಕ್ಕೆ ಅಷ್ಟು ಬಾಡಿ ಇಟ್ಕೊಂಡು ಬಂದಮೇಲೆ ನಂಬಕ್ಕೆ ಆಗ್ತಿಲ್ಲ ಕೃಷ್ಣಮೋಹನ್, ನಿಜವಾಗ್ಲೂ ಏನಪ್ಪ ಆ ಒಂದು ಹುಡುಗ ಏನಪ್ಪ ಇಷ್ಟು ದೊಡ್ಡದಾಗ ಬೆಳೆದಿದ್ದಾನೆ ಅಂತ ಭಾಳ ಖುಷಿ ಆಯಿತು ಅವ್ರಿಗೆ. ಆವಾಗಿಂದ ಅವರು ಕೃಷ್ಣಮೋಹನ್ ಅಂದರೆ ಅವ್ರಿಗೊಂದು ಸಪ್ರೇಟ್. ಅವ್ರು ಯಾವಾಗಲೂ ಏನಪ್ಪ ಅವ್ರು ನನ್ನ ನಂಬರ್, ಅವರು ಯೂಶ್ವಲಿ ಫೋನೆಲ್ಲ ಇಟ್ಕೊಳ್ಳಲ್ಲ, ಅವ್ರ ಅಸ್ಟೆಂಟ್ ಯಾರು ಇರ್ತಾರೆ ಆ ಫೋನು ಕೃಷ್ಣಮೋಹನ್ ಮಾಡಿ ಅಂತಾರೆ. ಮಾಡಿಬಿಟ್ಟು ನಾನು ಇವತ್ತಿರೋ ಲೈಫಲ್ಲಿ ರಜನಿಕಾಂತ್ ಅವ್ರನ್ನ ಇರಬೇಕಂದ್ರೆ ನನ್ನ ಹೆಸರು ಕೃಷ್ಣಮೋಹನ್, ನಮ್ಮ ಡೈರೆಕ್ಟರ್ ಏನಪ್ಪ ನಾನು ಪಾಪ್ಯುಲರ್ ಆಗಿದ್ದೆಲ್ಲ ನಮ್ಮ ಡೈರೆಕ್ಟ್ರು ಸ್ಪಾಟಲ್ಲಿ ಏನಾರ ಕೃಷ್ಣಮೋಹನ್ ಮೈಕಲ್ ಕರೀತಾರೆ, ಫುಲ್ ನೇಮೇ ಕರೀತಾರೆ. ಕೆಲವರು ಏನಪ್ಪ ಕೃಷ್ಣ ಅಂತ ಕರೀತಾರೆ, ಕೆಲವರು ಮೋಹನ್ ಅಂತ ಕರೀತಾರೆ, ಅದೆಲ್ಲ ನಮ್ಮ ಡೈರೆಕ್ಟರ್ ಮಾತ್ರ ಕೃಷ್ಣಮೋಹನ್ ಫುಲ್ ನೇಮೇ. ಹಾಗಾಗಿ ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ನನ್ನ ಹೆಸರು ಪಾಪ್ಯುಲರ್ ಆಗಿದ್ದು. ಆ ಹೆಸರನ್ನು ಎಷ್ಟು ಫಾಸ್ಟಾಗಿ ಹೇಳ್ಬೋದು ಅಂದರೆ ರಜನಿ ಸರ್ ಒಬ್ಬರು ಮಾತ್ರ ಹೇಳ್ಬೋದು. ಅವ್ರು ಫೋನ್ ತೊಗೊಳ್ತಾರೆ ಮಧ್ಯರಾತ್ರಿ ಏನಪ್ಪ ಅಂದರೆ ನಾವು ಇದು ರಾಣಾ ಪಿಕ್ಚರ್ ಮಾಡೋವಾಗ, ರಾಣಾ ಡ್ರಾಪ್ ಆಗೋಯ್ತದ್ದು, ರಾಣಾ ಪಿಕ್ಚರ್ ಮಾಡೋವಾಗ ಅವಾಗ ತುಂಬ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡು ಹೋಗಿರ್ತಾರೆ. ಕೃಷ್ಣ ಅದು ಸೌಂಡ್ ಇದೆಯಲ್ಲ ಕೃಷ್ಣ ಅಂದರೆ ಕೃಷ್ಣಮೋಹನ್ ಅನ್ನೋದನ್ನ ಏನಪ್ಪಂದರೆ ಏನು ಶಾರ್ಟ್ ಹ್ಯಾಂಡಲ್ ಬರೋದಂಗೆ ಹೇಳ್ತಾರೆ. ಸೊ ಅಷ್ಟು ಒಳ್ಳೆ ಫ್ರೆಂಡ್ಶಿಪ್ ಅವ್ರ ಜೊತೆ ಸಿಕ್ತು. ನಮ್ಮ ಡೈರೆಕ್ಟರ್ ರವಿಕುಮಾರ್ ಅವರೇ ಅವ್ರ ಪಿಕ್ಚರ್ ಮೂಲಕ ನನಗೆ ಪಡೆಯಪ್ಪ. ಅದಾದ ಮೇಲೆ ರಾಣಾ ಪಿಕ್ಚರು, ರಾಣಾ ಪಿಕ್ಚರ್ ಡ್ರಾಪ್ ಆಯಿತು, ಜಗ್ಗುಬಾಯಿ ಅಂತ ಒಂದು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಕಂಪ್ಲೀಟ್ ಪಿಕ್ಚರ್ ಒಂದು ಕೋಚಡಯನ ಅಂತ ಒಂದು ಮೋಷನ್ ಗ್ರಾಫಿಕ್ಸ್ ಪಿಕ್ಚರ್ ಮಾಡಿದ್ವಿ. ಅದಾದಮೇಲೆ ಲಿಂಗ ಪಿಕ್ಚರು ಫುಲ್ ಆ್ಯಂಡ್ ಫುಲ್ಲು.